ಬಿಗ್ ಬಾಸ್ ಅಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ದಿನ ಮುಖವಾಡ ಧರಿಸಿ ಬದುಕುವುದು ಕಷ್ಟ. ಒಂದು ವೇಳೆ ಮುಖವಾಡ ಧರಿಸಿದ್ದರೂ ಕೂಡ ಅದನ್ನು ಕಳಚಬೇಕಾದ ಸಂದರ್ಭದಲ್ಲಿ ಒದ್ದಾಡಬೇಕಾಗುತ್ತದೆ. ಈಗಾಗಲೇ ಬಹುತೇಕ 2 ವಾರ ಪೂರೈಸಿರುವ ಬಿಗ್ ಬಾಸ್ನಲ್ಲಿ ವಿಭಿನ್ನ ವ್ಯಕ್ತಿತ್ವದ ಸ್ಪರ್ಧಿಗಳು ಒಂದೇ ಮನೆಯಲ್ಲಿ ಬಂಧಿಯಾಗಿದ್ದಾರೆ. ದಿನ ಕಳೆದಂತೆ ತಮ್ಮ ಅಸಲಿ ಮುಖಗಳನ್ನು ತೋರಿಸಲು ಆರಂಭಿಸಿದ್ದಾರೆ. ಮೊನ್ನೆಯ ಎಪಿಸೋಡಲ್ಲಿ ಜೈ ಜಗದೀಶ್ ಅವರು ತಮ್ಮ ಮೊದಲನೇ ಮದುವೆ ಮತ್ತು ಮೊದಲನೇ ಮಗಳ ಬಗ್ಗೆ ಹೇಳಿ ಕಣ್ಣೀರಿಟ್ಟಿದ್ದರು. ಅಷ್ಟೇ ಅಲ್ಲದೆ ಜೈ ಜಗದೀಶ್ ಅವರು ಎಲ್ಲರಿಗೂ ಕೆಟ್ಟದಾಗಿ ಬಯ್ಯುತ್ತಾರೆ ಎಂದು ಡ್ಯಾನ್ಸರ್ ಕಿಶನ್ ಅವರು ವಾಕ್ಸಮರ ನಡೆಸಿದ್ದರು. ಇದನ್ನೆಲ್ಲ ಗಮನಿಸಿದ ಜೈ ಜಗದೀಶ್ ಮಗಳು ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾಳೆ. ಅದರ ಬಗೆಗಿನ ಸಂಪೂರ್ಣ ಸುದ್ದಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಇದೆಲ್ಲ ನಡೆದ ನಂತರ ಜೈ ಜಗದೀಶ್ ಅವರ ನಡವಳಿಕೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತ ಚರ್ಚೆ ನಡೆಯುತ್ತಿದೆ. ಇದನ್ನು ಗಮನಿಸಿದ ಜೈ ಜಗದೀಶ್ ಪುತ್ರಿ ವೈಭವಿ, ಅಪ್ಪ ವಿ ಆರ್ ಪ್ರೌಡ್ ಆಫ್ ಯು, ನೀವು ನಾನ್ಸೆನ್ಸ್ ವ್ಯಕ್ತಿ ಅಲ್ಲ, ಆಡಂಬರದ ವ್ಯಕ್ತಿಯೂ ಅಲ್ಲ, ನೇರ ಮಾತನಾಡುವವರು, ಎಲ್ಲರಿಗೂ ಇಂತಹ ವ್ಯಕ್ತಿಯೇ ಬೇಕು ಅಲ್ವಾ, ನಮ್ಮ ಪ್ರೋತ್ಸಾಹ ನಿಮಗಿದೆ, ಪ್ಲೇವಲ್ ಪ್ಲೇ ಸ್ಟ್ರಾಂಗ್ ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಜೈ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ 2 ವಾರ ಇರುತ್ತಾರೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.